ನಮಸ್ಕಾರ ಎಲ್ಲರಿಗೂ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರಸು ಸ್ವಾಗತ ಮೊದಲಿಗೆ ಸ್ನೇಹಿತರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಗೌರಿ ಗಣೇಶದ ಹಬ್ಬವನ್ನು ಮತ್ತಷ್ಟು ಮೆರೆಗೊಳಿಸಲಿಕ್ಕೆ ನಾನು ಇಲ್ಲಿ ಒಂದು ಗುಡ್ ನ್ಯೂಸನ್ನು ನಿಮಗೆ ತೆಗೆದುಕೊಂಡು ಬಂದಿದ್ದೇನೆ ಏನಪ್ಪಾ ಗುಡ್ ನ್ಯೂಸ್ ಅಂತ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಡಿ ಎಡ್ ಮತ್ತು ಟಿ ಸಿ ಎಚ್ ಆದವರು ಒನ್ ಟು ಫಿಫ್ತ್ ಯಾವಾಗ ಕಾಲ್ ಆಗುತ್ತೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಹುದ್ದೆಗಳು ಇದಾವ ಅಂತಂದು ಕೇಳ್ತಾ ಇದ್ರಿ ಸೊ ನೋಡಿ ಇಲ್ಲಿ ಅವರಿಗೆ ಒಂದು ಅಪಾರ್ಚುನಿಟಿಯನ್ನು ಇವಾಗ ನಮ್ಮ ಒಂದು ಕರ್ನಾಟಕ ಸರ್ಕಾರ ಒದಗಿಸಿದೆ ಸೊ ಏನಂತಂದು ನೋಡೋಣ ನೋಡಿ ಕರ್ನಾಟಕ ಸರ್ಕಾರ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ನೋಡಿ ಸ್ನೇಹಿತರೆ ಈ ಒಂದು ನೋಟಿಫಿಕೇಶನ್ ನಾವು ಪ್ರಮುಖವಾಗಿ ಡೇಟನ್ನು ಗಮನಿಸಬಹುದು ಸೊ ಇದು ಏಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೊಂದರಂದು ನೋಟಿಫಿಕೇಶನ್ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಏನು ಇದು ನೋಟಿಫಿಕೇಶನ್ ಅಂತ ನೋಡಿದಾಗ ನಿರ್ದೇಶಕರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ನೋಡಿದಾಗ ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಈ ಒಂದು ಎಸ್ ಸಿ ಎಸ್ ಟಿ ಕಲ್ಯಾಣ ಇಲಾಖೆ ಏನಿದೆ ಅಲ್ಲ ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ವಿಮಾನ್ಯರೇ ವಿಷಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಾಲ್ಮೀಕಿ ಆಶ್ರಮ ಶಾಲೆ ಶಿಕ್ಷಕರು ಒಂದರಿಂದ ಐದನೇ ತರಗತಿ ಹುದ್ದೆಗಳನ್ನು ನೇರ ನೇಮಕಾತಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಸ್ನೇಹಿತರೆ ನಿಮಗೆಲ್ಲರಿಗೂ ಇವಾಗ ಗೊತ್ತಾಯಿತು ಅನ್ಕೊಂತೀನಿ ನಾನು ನೋಡಿ ಪ್ರಮುಖವಾಗಿ ವಾಲ್ಮೀಕಿ ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ ಏನು ಒಂದರಿಂದ ಐದನೇ ತರಗತಿಗೆ ಪ್ರಮುಖವಾಗಿ ನಾಲ್ಕು ನೂರ ನಲ್ವತ್ನಾಲ್ಕು ಪೋಸ್ಟ್ಗಳನ್ನು ಇಲ್ಲಿ ಏನಂತಂದರೆ ಶಿಕ್ಷಕರ ಒಂದು ಪೋಸ್ಟ್ಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳುವ ಕುರಿತು ಈ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಸೊ ಈ ನೇಮಕಾತಿ ಹೇಗೆ ನಡೆಯುತ್ತೆ ಅಂತ ನೋಡಿದಾಗ ಇದು ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಇದು ನಡೆಯುತ್ತೆ ಅಂದರೆ ಇಲ್ಲಿ ನೇರ ನೇಮಕಾತಿ ಅಂತಂದು ಕೂಡ ಉಲ್ಲೇಖ ಮಾಡಿರ್ತಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಇಲ್ಲಿ ಮತ್ತೊಂದು ಲೈನ್ ಕೂಡ ಇದೆ ನೋಡಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಈ ಒಂದು ಎಕ್ಸಾಮನ್ನೇ ನಡೆಸಿಬಿಟ್ಟು ಇಲ್ಲಿ ಏನಂದರೆ ಪ್ರಮುಖವಾಗಿ ನಾಲ್ಕುನೂರ ನಲ್ವತ್ನಾಲ್ಕು ಶಿಕ್ಷಕರ ಒಂದು ನೇಮಕಾತಿ ನಡೆಯುವಂತ ಒಂದು ಸಂಭವ ಇದೆ ಸ್ನೇಹಿತರೆ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನು ನೋಟಿಫಿಕೇಶನ್ ಕೂಡ ಇಲ್ಲಿ ಹೊರಡಿಸಿದ್ದಾರೆ ನೋಡಿ ಇಲ್ಲಿ ಉಲ್ಲೇಖ ಕೂಡ ಇದೆ ಗಡಿತ ಅಂತ ಇಲ್ಲಿ ಸಂಖ್ಯೆಯ ನಂಬರ್ ಕೂಡ ಕೊಟ್ಟಿದ್ದಾರೆ ಮೂರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂತೆ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಾಲ್ಮೀಕಿ ಆಶ್ರಮ ಶಾಲೆಗಳಲ್ಲಿ ಖಾಲಿ ಇರುವ ನಾಲ್ಕುನೂರ ನಲ್ವತ್ನಾಲ್ಕು ಶಿಕ್ಷಕರನ್ನು ನೇರ ನೇಮಕಾತಿ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ಕುರಿತು ಅಧಿಸೂಚನೆಯನ್ನು ಹೊರಡಿಸಲು ಸರ್ಕಾರದ ಅನುಮೋದನೆ ನೀಡಿದೆ ಎಂದು ತಿಳಿಸಲು ಇಲ್ಲಿ ನಿರ್ದೇಶಿಸಲ್ಪಡುತ್ತೇನೆ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಈ ಒಂದು ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಗೆ ಶಿಕ್ಷಕರನ್ನು ತುಂಬಲಿಕ್ಕೆ ಏನಂತಂದರೆ ಈಗಾಗಲೇ ಸರ್ಕಾರದ ಅನುಮೋದನೆ ಸಿಕ್ಕಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಏನಂತಂದ್ರೆ ಇದು ನೋಟಿಫಿಕೇಷನ್ ಆಗುತ್ತೆ ಸ್ನೇಹಿತರೆ ಈಗಾಗಲೇ ನೀವು ಏನಂತಂದರೆ ಡಿ ಎಡ್ ಮಾಡಿದವರು ಒನ್ ಟು ಫಿಫ್ತ್ ಕಾಲ್ ಆಗೋದಿಲ್ಲ ಹಾಗೆ ಹೀಗೆ ಅಂತ ಸಾಕಷ್ಟು ಏನಂತಂದರೆ ಮ ಏನು ನಮ್ಮ ಒಂದು ಏನೋ ಮಾಹಿತಿಗಳು ಕೂಡ ಕಂಡು ಬಂದು ಆದರೆ ಮುಂಬರುವ ದಿನಗಳಲ್ಲಿ ಈ ರೀತಿಯಾಗಿ ಅಲ್ಲಿ ಪ್ರಮುಖವಾಗಿ ಇಲ್ಲಿ ನಾಲ್ಕುನೂರ ನಲ್ವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಂತ ಇದಕ್ಕಿಂತ ಹೆಚ್ಚಿಗೆನೂ ಆಗ್ಬೋದು ಸ್ನೇಹಿತರೆ ಯಾಕಂತಂದ್ರೆ ತುಂಬ ಶಾಲೆಗಳು ಇರ್ತವು ಸೊ ಇಲ್ಲಿ ಏನಂತ ನೋಡಿದಾಗ ಇಲ್ಲಿ ನಾಲ್ಕುನೂರ ನಲವತ್ನಾಲ್ಕಕ್ಕಿಂತ ಹೆಚ್ಚಿಗೆ ಶಿಕ್ಷಕರನ್ನು ಕೂಡ ತುಂಬುವಂಥ ಒಂದು ಸಂಭವತೆ ಇದೆ ಸೊ ಅದಕ್ಕೆ ಏನಂತಂದರೆ ಒಂದರಿಂದ ಐದನೇ ತರಗತಿಗೆ ಶಿಕ್ಷಕರಾಗಲು ಬಯಸುವವರು ಮತ್ತು ಡಿ ಎಡ್ ಟಿ ಸಿ ಎಚ್ ಮಾಡಿದವರು ಯಾವುದೇ ಕಾರಣಕ್ಕೂ ಅಭ್ಯಾಸವನ್ನು ಸ್ಥಗಿತಗೊಳಿಸಬೇಡಿ ನೀವು ಇಂದಿನಿಂದಲೇ ಅಭ್ಯಾಸವನ್ನು ಮಾಡಿ ಅಂತಂದು ಇಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ನೋಡಿ ಪ್ರಮುಖವಾಗಿ ಇದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಧೀನದೊಳಗೆ ಈ ಒಂದು ಎಕ್ಸಾಮ್ ಕೂಡ ನಡೆಯುತ್ತೆ ಇಲ್ಲಿದೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಅಂತಂದಿದೆ ಸೊ ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಏನಂತಂದರೆ ನೀವು ಏನಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಯಾರೂ ಕೂಡ ಏನಂತಂದರೆ ಈಗ ಆಗಲೇ ಮತ್ತು ಈಗ ಟಿ ಇ ಟಿ ಅದು ಇದು ಅಂತಂದು ಕೂಡ ಇಲ್ಲಿ ಏನಂತಂದರೆ ಇಲ್ಲಿ ನೋಡೋಣ ಯಾವ ರೀತಿ ಬರುತ್ತೆ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಏನು ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೂಡ ಹೊರಡಿಸ್ತಾರೆ ಅಲ್ಲಿ ಹೇಳ್ತಾರೆ ಅವರು ಏನೋ ಟಿ ಇ ಟಿ ಪಾಸ್ ಆಗಿರಬೇಕು ಅಥವಾ ಇಲ್ಲವೋ ಯಾವ ರೀತಿ ಅಂತಂದು ಈಗ ಲಾಸ್ಟ್ ಒಂದು ಸರಿ ಕೆ ಪಿ ಸಿಯಿಂದ ಇಂತಹ ಒಂದು ಆಶ್ರಮ ಶಾಲೆಯಲ್ಲಿ ಲಾಸ್ಟ್ ಒಂದು ಏನು ನೋಟಿಫಿಕೇಶನ್ ಕೂಡ ಆಗಿತ್ತು ಯಾವಾಗಂತಂದು ನೋಡಿದಾಗ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಇಂಥ ಒಂದು ಸಂಬಂಧಪಟ್ಟಂಗೆ ಕೆ ಪಿ ಸಿಯಿಂದ ಎಕ್ಸಾಮನ್ನು ತೆಗೆದುಕೊಂಡಿದ್ದರು ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಟಿ ಇ ಟಿಯನ್ನು ಕನ್ಸಿಡರ್ಡ್ ಮಾಡಿರಲಿಲ್ಲ ಬಟ್ ನೋಡೋಣ ಈವಾಗ ಏನು ಮಾಡ್ತಾರೋ ಏನೋ ಅಂತಂದು ಗೊತ್ತಾಗುತ್ತೆ ಸೊ ಇಲ್ಲಿ ಫಸ್ಟ್ ಪೇಪರ್ ಆದವ್ರಿಗೂ ಕೂಡ ಪ್ರಿಫರೆನ್ಸ್ ಕೊಡ್ಬೋದು ಅಥವಾ ಯಾವುದೇ ಟಿ ಇ ಟಿ ಹಾಗೆ ಕೂಡ ಏನು ಮಾಡ್ಬೋದು ನೇಮಕಾತಿಯನ್ನು ಮಾಡ್ಕೊಳ್ಬಹುದು ನೋಡೋಣ ಏನಾಗುತ್ತೋ ಅಂತಂದು ಬಟ್ ಇವಾಗ ಏನಂತಂದರೆ ಒನ್ ಟು ಫಿಫ್ತ್ ಶಿಕ್ಷಕರಾಗೋರು ಯಾರಾದರೂ ಕನಸುಗಳನ್ನು ಇಟ್ಕೊಂಡಿದ್ರೆ ಏನಂದರೆ ನೀವು ಇವತ್ತಿಂದನೇ ಅಭ್ಯಾಸ ಮಾಡೋಕ್ಕೆ ಪ್ರಾರಂಭ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂತಂದರೆ ಸರ್ಕಾರದ ಅನುಮೋದನೆ ನೀಡಿದ ನಂತರ ಏನಂತಂದರೆ ಈ ಒಂದು ನೋಟಿಫಿಕೇಷನ್ ಬರೋದು ಕೂಡ ಲೇಟ್ ಆಗೋದಿಲ್ಲ ಒಂದಿಷ್ಟು ದಿನಗಳಲ್ಲಿ ಅಂದರೆ ಒಂದೆರಡು ಮೂರು ತಿಂಗಳಲ್ಲಿ ಈ ರೀತಿ ನೋಟಿಫಿಕೇಷನ್ನ ಹೊರಡಿಸ್ತಾರೆ ಸೊ ಅದಕ್ಕೆ ಏನಂತಂದರೆ ಹಿಂದಿನಿಂದಲೇ ಅಭ್ಯಾಸವನ್ನು ಮಾಡಿ ಎಲ್ಲರೂ ಕೂಡ ಏನಂತಂದರೆ ನೀವು ಅಂದುಕೊಂಡಂತೆ ಶಿಕ್ಷಕರಾಗಿ ಮತ್ತೆ ಏನಂತಂದರೆ ಇಲ್ಲಿ ಪ್ರಮುಖವಾಗಿ ಒಂದರಿಂದ ಐದನೇ ತರಗತಿ ಅಂತಂದು ನೋಡಿದಾಗ ಸಿಲೆಬಸ್ ಯಾವ ರೀತಿ ಇರುತ್ತೆ ಏನು ಅಂತ ನೀವು ಹೆಚ್ಚಿನ ಒಂದು ಗೊಂದಲಕ್ಕೆ ಈಡಾಗಬೇಡಿ ಯಾಕಂತಂದ್ರೆ ನೋಟಿಫಿಕೇಶನ್ ಆಗಿಂದ ಒಂದೆರಡು ತಿಂಗಳ ಕಾಲ ಮತ್ತೆ ನಮಗೆ ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಅವರು ಯಾಕಂತಂದ್ರೆ ಅಪ್ಲಿಕೇಶನ್ ಹಾಕಬೇಕು ಅದು ಇದು ಎಕ್ಸಾಮ್ ಅಂತ ನೋಡಿದಾಗ ಹಾಲ್ ಟಿಕೆಟ್ ಬರೋವರೆಗೂ ಎರಡು ತಿಂಗಳಾಗುತ್ತೆ ಸೊ ಅಲ್ಲಿ ಏನಂತಂದರೆ ಅಷ್ಟರಲ್ಲಿ ನಾವು ಏನಂತಂದರೆ ಒಂದಿಷ್ಟು ರಿವಿಜನ್ಗಳನ್ನು ಮಾಡ್ಕೊಳ್ಳೋಣ ಆದರೆ ನಾವು ಕಂಪಲ್ಸರಿ ಓದಬೇಕಾದಂಥ ಸಬ್ಜೆಕ್ಟ್ ಏನಂದರೆ ನಮ್ಮ ಒಂದು ಮೆಥಡ್ಸ್ಗಳು ಯಾವಿರ್ತಾವೆ ನಾವು ಒಂದು ಡಿ ಎಡ್ ಅಲ್ಲಿ ಮಾಡಿರೋ ಮೆಥಡ್ಸ್ಗಳು ಮತ್ತು ಸೈಕಾಲಜಿಯನ್ನು ನೀವೇನಂತಂದ್ರೆ ಸ್ಟಡಿ ಮಾಡಿ ಯಾಕಂದರೆ ಸ್ಟ ಸೈಕಾಲಜಿ ಅಂದರೆ ಶಿಕ್ಷಕರ ಅಂತ ತಕ್ಷಣ ಅಲ್ಲಿ ಏನಂದ್ರೆ ಸೈಕಾಲಜಿ ಸಬ್ಜೆಕ್ಟ್ ಏನಿರುತ್ತೆ ಕಂಪಲ್ಸರಿಯಾಗಿ ನಾವು ಓದಲೇಬೇಕು ಸೊ ಅದಕ್ಕೆ ಏನಂತಂದರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೀವು ಸಂಗ್ರಹಿಸಿ ಮತ್ತು ಒಂದಿಷ್ಟು ಒಳ್ಳೆಯ ಪುಸ್ತಕಗಳನ್ನು ನೀವು ರೆಫರ್ ಮಾಡಿ ಮತ್ತೆ ಏನಂತಂದರೆ ನಿಮ್ಮ ಒಂದು ಮೆಥಡ್ನಲ್ಲಿರುವಂತಹ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ಬೋದು ಆ ರೀತಿಯಾದಂತಹ ಎಲ್ಲ ಒಂದು ಏನಂತಂದರೆ ಎಕ್ಸಾ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ಸ್ಟಡಿ ಮಾಡಿ ನೋಡೋಣ ಸಿಲೆಬಸ್ ಬಂದಾಗ ಯಾವ ರೀತಿ ಬರುತ್ತೆ ಏನು ಯಾವ ರೀತಿ ಅವರು ಅಂಕಗಳನ್ನು ಕೊಡ್ತಾರೆ ಮತ್ತು ಎಕ್ಸಾಮ್ಸ್ಗಳನ್ನು ಯಾವ ರೀತಿ ನಡೆಸ್ತಾರೆ ಅಂತಂದು ನಮ್ಗೆ ನೋಟಿಫಿಕೇಷನ್ ಬಂದಾಗ ಎಲ್ಲವೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇವಾಗ ನಿಮಗೆಲ್ಲರಿಗೂ ಕ್ಲಿಯರ್ ಆಯಿತು ಅನ್ಕೊತೀನಿ ನೋಡಿ ಒಂದರಿಂದ ಐದನೇ ತರಗತಿವರೆಗೆ ನಾಲ್ಕುನೂರ ನಲವತ್ನಾಲ್ಕು ಶಿಕ್ಷಕರ ಒಂದು ನೇಮಕಾತಿ ಸದ್ಯದಲ್ಲೇ ಹೊರಬೀಳಲಿದೆ ಮತ್ತು ಏನಂತಂದರೆ ಎಲ್ಲರೂ ಕೂಡ ಇವತ್ತಿನಿಂದಲೇ ಅಭ್ಯಾಸವನ್ನು ಪ್ರಾರಂಭ ಮಾಡಿ ಮತ್ತು ಎಲ್ಲರೂ ಕೂಡ ಶಿಕ್ಷಕರಾಗಿ ಅಂತಂದು ಶುಭ ಹಾರೈಸುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್